ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈಗ ಗಂಟೆ 11 ಆಯಿತು. ನಾನು ಬೆಳಿಗ್ಗೆ ಇವತ್ತು ವ್ಲಾಗ್ ಮಾಡಲಿಲ್ಲ, ಬೆಳಿಗ್ಗೆ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಯಾಕೆಂದರೆ ಇವತ್ತು ನನಗೆ ಮಾರ್ಕೆಟ್ಗೆ ಹೋಗ್ಲಿಕ್ಕುಂಟು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ನೋಡಿ, ಅದು ನನ್ನ ದಾಸವಾಳು. ಒಂದು ನಿಮಿಷ ತೋರಿಸ್ತೀನಿ ನಾನು. ಕಾಂತ ಉಂಟ ನಿಮಗೆ ನೋಡಿ, ಚೆನ್ನಾಗಿದೆ ಅದು ಕಲ್ಲರ್, ತುಂಬ ಇಷ್ಟ ನನಗೆ, ಅದು ತುಂಬ ಚೆಂದ ಕಾಣುತ್ತೆ. ನೋಡಿದ್ರಲ್ಲ ತುಂಬಾ ಚೆಂದ ಇದೆ ಆ ಹೂವು, ನಂದು ತುಂಬಾ ಇಷ್ಟ ನನಗೆ. ಒಂದು ಗುಲಾಬಿ ಹೂ ಸಹ ಬಿಟ್ಟಿದೆ ಇಲ್ಲಿ. ದೂರ ಜಾಗಿ ಇದು ಇಷ್ಟೇ ಬಿಡುದು, ಇದು ದೊಡ್ಡದಾಗುದಿಲ್ಲ, ಸ್ವಲ್ಪ ಇಷ್ಟೇ ಬಿಡುದು. ಇದು ತುಂಬ ಮೊಗ್ಗು ಬಿಟ್ಟಿದೆ ಗುಲಾಬಿ ಗಿಡದಲ್ಲಿ ನೋಡಿ, ಇಲ್ಲಿ ಸಹ ನೋಡಿ ತುಂಬ ಮೊಗ್ಗು ಬಿಟ್ಟಿದೆ. ಇದು ಡೇಲಿಯಾ ಗಿಡ ನೋಡ್ಬೋದು ನೀವು. ನಾನೆಂತ ಹೇಳ್ತಿದ್ದೆ ಅದೇ, ನಾನು ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನನಗೆ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತು. ಆಮೇಲೆ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತಲ್ಲ, ಹೋಗ್ಲಿಕ್ಕೆ ಉಂಟು ಈಗ. ಸ್ವಲ್ಪ ಮನೆಗೆ ಹಾಕಲಿಕ್ಕೆ ನನಗೆ ಸ್ವಲ್ಪ ಬಟ್ಟೆ ಬೇಕಿತ್ತು. ನಾನು ಹೆಚ್ಚಾಗಿ ಬಟ್ಟೆ ತುಂಬ ಹಳೆದಾದ ಮೇಲೆ ಹಾಕಲಿಕ್ಕೆ ಆಗದ ಮೇಲೆ ಹೆಚ್ಚಾಗಿ ನನಗೆ ಮನೆಗೆ ಬಟ್ಟೆ ತರೋದು, ಇರುವಾಗ ತಂದು ಬರೋದಿಲ್ಲ. ಈಗ ಮನೆ ಬಟ್ಟೆ ಎಲ್ಲ ಸ್ವಲ್ಪ ಡಲ್ ಆಗಿ ಹೋಗಿದೆ, ಅದಕ್ಕೆ ಸ್ವಲ್ಪ ಮನೆಗೆ ಹಾಕುವ ಬಟ್ಟೆ ತರೋಣ ಅಂಥೇಳಿ. ಮತ್ತು ಕೆಲವೊಮ್ಮೆ ನಾನು ಓಲ್ಡಾದ ಚೂಡಿದಾರ ಎಲ್ಲ ಇರುತ್ತೆ ನೋಡಿ, ಹಾಕಿ ಹಳೆದಾದ ಚೂಡಿದಾರವನ್ನು ಮನೆಯಲ್ಲಿ ಹಾಕ್ತೀನಿ. ನನಗೆ ಅದೇ ಬೇಕು ಇದೇ ಬೇಕಂತ ಏನಿಲ್ಲ. ಆಮೇಲೆ ಮತ್ತೆ ನನಗೆ ಕೆಲವು ನೋಡೋಣ ಏನಂತ, ಹೋಗೋದೀಗ ಬಟ್ಟೆಗೆ ಅಂಥೇಳಿ. ಆಮೇಲೆ ಏನೆಲ್ಲ ಶಾಪಿಂಗ್ ಆಗುತ್ತೆ ನೋಡೋಣ, ಜಾಸ್ತಿ ಏನು ಶಾಪಿಂಗ್ ಮಾಡೋದಿಲ್ಲ ನಾನು, ನೋಡ್ತೀನಿ ಸ್ವಲ್ಪದ್ರಲ್ಲಿ ಏನಾದರೂ ಇದ್ದರೆ ತೊಗೊಂಡು ಬರ್ತೀನಂತ ಇದ್ದೀನಿ. ಆಮೇಲೆ ಸ್ವಲ್ಪ ಮನೆಗೆ ಸಹ ಸಾಮಾನು ಕೆಲವು ಬೇಕಿತ್ತು, ಮುಗಿದಿತ್ತು, ಅದನ್ನು ಸಹ ತಂದು ಬರ್ತೀನಿ. ಮತ್ತು ನಾನು ಇವತ್ತು ತಿಂಡಿ ರವೆ ಇಡ್ಲಿಯನ್ನು ಮಾಡಿದ್ದೆ. ನಿನ್ನೆ ಮೀನು ಸಾರು ಇತ್ತು ನೋಡಿ, ನಾವು ಬೆಳಿಗ್ಗೆ ಮೀನು ಸಾರು ಇದ್ದರೆ ನಾವು ಅದನ್ನು ತಿಂತೀವಿ, ಕೆಲವರು ತಿನ್ನೋದಿಲ್ಲ ಬೆಳಿಗ್ಗೆ ಮೀನು ಸಾರನ್ನು, ಆದರೆ ನಮಗೆ ಅದೆಲ್ಲ ಏನಿಲ್ಲ, ನಮಗೆಲ್ಲ ಏನಿಲ್ಲ. ನಾವು ಮೀನು ಸಾರು ಬೆಳಿಗ್ಗೆ ದೋಸೆ ಮಾಡಿದರೆ ಅಥವಾ ನೀರು ದೋಸೆ ಮಾಡಿದರೆ ಏನು ಮಾಡಿದರೂ ಮೀನು ಸಾರು ಚೆನ್ನಾಗಾಗುತ್ತೆ ನಮಗೆ, ನಾವು ತಿಂತೀವಿ. ಮತ್ತು ಕೆಲವರು ಬೆಳಿಗ್ಗೆ ಎಲ್ಲ ಮೀನು ಸಾರೆಲ್ಲ ತಿನ್ನೋದಿಲ್ಲ ಎಲ್ಲವು ಕಡೆ, ನಾವು ತಿಂತೀವಿ. ನಿನ್ನೆದು ಉಳಿದಿದ್ದೆಲ್ಲ ಬೆಳಿಗ್ಗೆ ನಾನು ಖಾಲಿ ಮಾಡಿಬಿಡ್ತೀನಿ ಹೆಚ್ಚಾಗಿ. ಇವತ್ತು ನಾನು ರವೆ ಇಡ್ಲಿ ಮಾಡಿದ್ದೆ, ರವೆ ಇಡ್ಲಿ ನಾನು ಅಕ್ಕಿ ರವೆ ಉಂಟು ನೋಡಿ ಅದರಲ್ಲಿ ಮಾಡಿದ್ದೆ, ತುಂಬಾ ತುಂಬ ಚೆನ್ನಾಗಾಗಿತ್ತು. ನಾನು ಅದರ ವಿಡಿಯೋ ತೆಗೆದಿದ್ದೀನಿ, ಅದು ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ರವೆ ಇಡ್ಲಿ ನಾವು ಅಕ್ಕಿ ರವೆಯಲ್ಲಿ ಮಾಡುವಾಗ ನಾವು ಈಗ ಉಳಿದ ರವೆ ಹಾಕ್ತೀವಿ ನೋಡಿ, ಬಾಂಬೆ ರವೆ ಎಲ್ಲ ಇಡ್ಲಿಗೆ, ಅದು ಎಷ್ಟು ಎಳಿತದೆ ನೋಡಿ, ಈಗ ನಾವು ಹಾಕಿದ ನೀರೆಲ್ಲ ಎಳಿತದೆ, ಅಷ್ಟು ಇದು ಎಳೆಯೋದಿಲ್ಲ ನೀರನ್ನು, ಸ್ವಲ್ಪ ನೀರು ಇರುತ್ತೆ. ಆದರೆ ಈ ಪರವಾಗಿಲ್ಲ, ನಾವು ಹಾಗೇ ಹಾಕಬೇಕು ನೀರಿದ್ದದ್ದೇ. ಕೆಲವೊಮ್ಮೆ ಅದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ತೂತು ಇರುತ್ತಲ್ಲ, ಇಡ್ಲಿ ಮಾಡುವಾಗ ಆ ಪಾತ್ರೆಯಲ್ಲಿ ತೂತು ಇರುತ್ತೆ, ಅದರಿಂದ ಸ್ವಲ್ಪ ನೀರು ಕೆಳಗೆ ಬರ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ನೀರು ಬಂದರೂ ಕೆಳಗೆ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ, ತುಂಬ ಟೇಸ್ಟಿ ಆಗುತ್ತೆ. ಅಕ್ಕಿ ರವೆಯಲ್ಲಿ ಮಾಡಿದ ಇಡ್ಲಿ ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿ ಥರ ಬರುತ್ತೆ, ಆದರೆ ಗಟ್ಟಿ ಇರೋದಿಲ್ಲ, ಅದು ತಿನ್ನುವಾಗ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ನಾನು ಕೆಲವೊಮ್ಮೆ ನಾನು ಹಾಗೆ ಮಾಡುವಾಗ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ತೀನಿ, ಆಗ ಇನ್ನೂ ಚೆನ್ನಾಗಾಗುತ್ತೆ. ಪುಟ್ಟು ಅಂತ ಹೇಳ್ತಾರೆ ಮಲಯಾಳದಲ್ಲಿ, ಪುಟ್ಟು ತಿಂತಾರೆ ಆ ಥರ ಆಗುತ್ತೆ. ಖಾಲಿ ಇಡ್ಲಿ ಥರ ಮಾಡಿದರೂ ಯಾವುದೇ ಸಾರಿದ್ರೆ, ನಿಮ್ಮ ತರಕಾರಿ ಸಾರು ಅಥವಾ ಯಾವುದು ಮೀನು ಸಾರಿದ್ರೆ, ಚಿಕನ್ ಸಾರಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲಿ ಮಾಡಿದ ಇಡ್ಲಿ. ನಾನು ಅದನ್ನು ಹೇಗೆ ಅಂತ ನಾನು ತೋರಿಸ್ತೀನಿ, ಮತ್ತು ಇಡ್ಲಿಯನ್ನು ನಾನು ತೋರಿಸ್ತೀನಿ. ಮಾಡಿ ಆಗಿದೆ, ನಾವು ತಿಂದು ಸಾಗಿದೆ, ಆದರೆ ನಾನು ಅದರ ವಿಡಿಯೋ ತೆಗೆದಿದ್ದೀನಿ, ಅದನ್ನು ನಾನು ನಿಮಗೀಗ ನೆಕ್ಸ್ಟ್ ಹಾಕ್ತೀನಿ.
ನಾನು ಬಟ್ಟೆ ಎಲ್ಲ ತಗೊಳ್ಳೋದು ಹೋಲ್ಸೇಲ್ ಅಂಗಡಿಗಳಲ್ಲೇ. ನಿಮಗೆ ಗೊತ್ತುಂಟು ನಾನು ಹೆಚ್ಚಾಗಿ ಎಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲೇ ತಗೊಳ್ತೀನಿ. ತುಂಬಾ ತುಂಬ ಚೀಪಾಗಿ ಸಿಗುತ್ತೆ ನನಗೀಗ. ಎರಡು ಎಲ್ಲದ ಮಾರ್ಕೆಟಿಗೆ ಅಲ್ಲಿಗೆ ಹೋಗುವಾಗ ಏನಾದರೂ ಟಾಪ್ ಏನಾದರೂ ಬೇಕಿದ್ದರೆ ಅಥವಾ ಏನಾದರೂ ಇದ್ದರೆ ನಾನು ಅಲ್ಲಿಯೇ ತಗೊಳ್ತೀನಿ. 200 ರೂಪಾಯಿ ಒಳಗೆ ಒಳ್ಳೊಳ್ಳೆ ಟಾಪ್ ಎಲ್ಲ ಸಿಗುತ್ತೆ, ಸಿಂಪಲ್ ಆಗಿರುವಂಥ ಟಾಪ್ಗಳು. ಮತ್ತು ನಿಮಗೆ ಸ್ವಲ್ಪ ಒಳ್ಳೇದು ಬೇಕಿದ್ದರೆ ಇದೆ, 300 ರೂಪಾಯಿಗೆ ನಾನು ತುಂಬಾ ಚೆನ್ನಾಗಿದೆ. ಆದರೆ ಏನಂದರೆ ಅದು ಸೆಟ್ ತೊಗೊಳ್ಬೇಕಾಗುತ್ತೆ. ನಾವು ಈಗ 4 ಸೆಟ್ಟು ಹಾಗೆಲ್ಲ ಸೆಟ್ ಬರುತ್ತೆ, ಅದು ಸೆಟ್ ತೊಗೊಳ್ಬೇಕು. ಸೆಟ್ ತೊಗೊಂಡ್ರೆ ದೊಡ್ಡದಲ್ಲ ಪ್ರಾಬ್ಲಮ್, ಏನು ದೊಡ್ಡದಲ್ಲ ಸೆಟ್ ತೊಗೊಳ್ಳೋದು. ಆದರೆ ಒಂದೇ ಡಿಸೈನ್ ಇರುತ್ತೆ, ಕಲರ್ ಬೇರೆ ಬೇರೆ ಇರುತ್ತೆ, ಡಿಸೈನ್ ಒಂದೇ ಇರುತ್ತೆ. ಹಾಗಾಗಿ ಯಾರಿಗಾದರೂ ಇರುವವರು ಕೊಡಲಿಕ್ಕಿದ್ರೆ, ಈಗ ನಮ್ಮ ಅಕ್ಕ ತಂಗಿ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನಾವು ಹಂಚ್ಬೋದು. ನಮಗೆ ತರೋದಾದರೆ ನಾವು 4ಕ್ಕಲ್ಲಿ ಒಂದೇ ಡಿಸೈನಿದ್ದು 4 ಬೇರೆ ಬೇರೆ ಕಲರ್ ತರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಹಾಗೆ ತರೋದಿಲ್ಲ. ಮತ್ತು ಕಮ್ಮಿದ್ರಲ್ಲಿ ಇರೋದೆಲ್ಲ ಕೆಲವು ಹೀಗೆ ಮಾರ್ಕೆಟಿಗೆ ಹೋಗುವಾಗೆಲ್ಲ ಕೆಲವು ಹಾಕ್ತೀನಿ ನೋಡಿ. ಅಂಥದ್ದೆಲ್ಲ ಬೇಕಿದ್ರೆ ನಿಮಗೆ ಸಿಂಗಲ್ ಸಿಂಗಲ್ ಅಥವಾ ಡಬಲ್ ಡಬಲ್ ಕೊಡ್ತಾರೆ ಅವರು. ಮತ್ತು ಎಲ್ಲ ನಾನು ಹೆಚ್ಚಾಗಿ ಮಕ್ಕಳಿಗೆ ಸಹ ಟೀ ಶರ್ಟ್ಸ್ ಎಲ್ಲ ನಾನು ಅಲ್ಲಿಂದಲೇ ತರುವುದು. ಒಂದು 12 ಪೀಸ್ ಎಲ್ಲ ತೊಗೊಂಡು ಬರ್ತೀನಿ ಬರುವಾಗ ಮನೆಗೆ ಹಾಕ್ಲಿಕ್ಕೆ ಟೀ ಶರ್ಟ್ಸ್ ಎಲ್ಲ ಬೇಕಿದ್ದರೆ. ಸಿಂಪಲಲ್ಲಿ ಟೀ ಶರ್ಟ್ಸ್, ಒಳ್ಳೊಳ್ಳೆ ಟೀ ಶರ್ಟ್ಸ್ ಇರುತ್ತೆ. ಒಂದು 12 ಪೀಸಿಗೆ ನಮಗೆ ಒಂದು 300-400 ರೂಪಾಯಿ ಬೀಳುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೇದು ಬರುತ್ತೆ ಮನೆಯಲ್ಲಿ ಹಾಕುವಂಥದ್ದು. ಮತ್ತು ಚಡ್ಡಿ ಸಹ ಹಾಗೆ, ನಾನು ಅವರಿಗೆ ಮನೆಯಲ್ಲಿ ಹಾಕುವ ಚಡ್ಡಿ ಏನಾದರೂ ಬೇಕಿದ್ದರೆ ಹಾಗೆ ತೊಗೊಂಡು ಬರೋದು ನಾನು. ಒಂದು 6 ಪೀಸ್ ಹಾಗೆಲ್ಲ ತುಂಬ ಕಮ್ಮಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿಂದಲೇ ದೊಡ್ಡ ದೊಡ್ಡ ಅಂಗಡಿಗೆಲ್ಲ ತೊಗೊಂಡೋಗ್ತಾರೆ. ಎಷ್ಟು ಮಂದಿ ನಾನು ನೋಡಿದ್ದೀನಿ ಅಲ್ಲಿ ಬರ್ತಾರೆ ಎಲ್ಲ ದೊಡ್ಡ ದೊಡ್ಡ ಅಂಗಡಿಯವರು, ಅಲ್ಲಿಂದಲೇ ಹೋಲ್ಸೇಲಿಂದ ತೊಗೊಂಡೋಗಿ ಅವರ ಅಂಗಡಿಗೆ ಡಬಲ್ ರೇಟ್ ಹಾಕಿ ಮಾರ್ತಾರೆ. ಅದನ್ನೇ ನಾನಿವತ್ತು ತೋರಿಸ್ತೀನಿ ಅಂಗಡಿ ಎಲ್ಲ. ನಾನು ಆದರೆ ನಾನು ಶೂಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಎಲ್ಲ ನಿಮಗೆ ವಸ್ತು ಎಂಥ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಸಣ್ಣ ಪಾಪು ಹುಟ್ಟಿದ ಮಕ್ಕಳಿಂದ ಹಿಡಿದು ಅಜ್ಜಿ ಆಗೋ ತನಕ ಅಥವಾ ಅಜ್ಜರಾಗುವ ತನಕ ಅಲ್ಲಿ ಬಟ್ಟೆ ಸಿಗುತ್ತೆ. ತುಂಬ ಅಂಗಡಿಗಳಿವೆ, ಒಂದೊಂದು ಅಂಗಡಿಗಳು ಒಂದೊಂದು ಬಟ್ಟೆ, ಒಂದೊಂದು ಬಟ್ಟೆ ಬೇರೆ ಬೇರೆ ರೀತಿಯ, ಕೆಲವು ಅಂಗಡಿಗಳಲ್ಲಿ ಸಾರಿ ಸಿಗುತ್ತೆ, ಹೀಗೆ ತುಂಬ ಕಮ್ಮಿ ಕಮ್ಮಿಗೆಲ್ಲ ಸಿಗುತ್ತೆ. ಸುಮ್ಮನೆ ನಾವು ಹೊರಗೆ ಒಂದೇ ಅದೇ ಡಿಸೈನಲ್ಲಿ ತೊಗೊಂಡು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಹೋಲ್ಸೇಲಲ್ಲಿ ನಾವು ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಅದೇ ರೇಟಿಗೆ. ಈಗ ನಾವು ಹೊರಗಡೆ ಒಂದು ಟೀ ಶರ್ಟ್ಗೆ 300 ರೂಪಾಯಿ ಕೊಡೋದಾದರೆ, ಇಲ್ಲಿ ಅದೇ 6 ಪೀಸಿಗೆ 300 ರೂಪಾಯಿ ಎಲ್ಲೆಲ್ಲ ಸಿಗುತ್ತೆ. ಒಳ್ಳೊಳ್ಳೆ ಟೀ ಶರ್ಟ್ಸ್, ಶರ್ಟ್ಸ್ ಏನು ಬೇಕು ಎಲ್ಲ ಸಿಗುತ್ತೆ. ನೋಡ್ತೀನಿ ನಾನು ಹೋಗೋದು ಇದರಲ್ಲಿ ಸ್ವಲ್ಪ ಆದರೆ ನಾನು ನಿಮಗೆ ತೋರಿಸ್ತೀನಿ ಅಂಗಡಿಗಳು ಹೇಗಿವೆ ಅಂತೇಳಿ ಒಳಗೆ ಸಹ. ಮತ್ತು ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಓಕೆ, ನಾನೀಗ ಹೊರಡ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ರವೆ ಇಡ್ಲಿಗೆ ನಾನು ಏನೆಲ್ಲ ಮಾಡಿದೆ ಅಂತ ನೋಡಿ. ಹೊರಡ್ತಾ ಇದ್ದೀನಿ ಇದಕ್ಕೆ ಹೋಗಲಿಕ್ಕೆ, ಮಾರ್ಕೆಟಿಗೆ ಹೋಗಲಿಕ್ಕೆ. ಮಾರ್ಕೆಟಿಗೆ ಹೋಗಿ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಈಗ ಮಾರ್ಕೆಟಿಗೆ ಹೋಗ್ಲಿಕ್ಕುಂಟು. ನನಗೆ ಸ್ವಲ್ಪ, ನಾನಿವತ್ತು ಈ ಡ್ರೆಸ್ಸನ್ನು ಹಾಕಿದ್ದೀನಿ,
ನಾರ್ಮಲ್ ಡ್ರೆಸ್ಸೇ ಹಾಕೋದು. ನಾನೇನು ತುಂಬ ಪಾಶಾಗಿ ಡ್ರೆಸ್ ಹಾಕೋದಿಲ್ಲ ಮಾರ್ಕೆಟಿಗೆ ಇಲ್ಲಿ ಹೋಗುವಾಗ. ಸ್ವಲ್ಪ ಐಟಮ್ ತಂದು ಆದಮೇಲೆ ಎಂತೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ನಾನು ಹೋಗಿ ಬರ್ತೀನಿ. ಅಲ್ಲಿದ್ದು ಕೆಲವು ಕ್ಲಿಪ್ ನಾನು ತೋರಿಸ್ತೀನಿ ನಿಮಗೆ, ಕೆಲವು ವೀಡಿಯೋ ತೆಗಿತೀನಿ ನಾನು, ನೋಡಿ ನೀವು ಎಂಜಾಯ್ ಮಾಡಿ. ಓಕೆ. Silent nights recalling you, a souvenir of what it could be. Pieces of my mind are yours. I forgot the parts I'm missing. Like nothing's ever broken, and I pretend that we are.
Silent nights recalling you, a souvenir of what it could be. Pieces of my mind are yours. I forgot the parts I'm missing. Yeah.
ಮಾರ್ಕೆಟ್ಗೆ ಅವ್ರಿಗೆ ಬಂದಾಯಿತು, ಊಟ ಎಲ್ಲ ಆಯಿತು. ಈಗ ನಾನು ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಏನು ತರಲಿಲ್ಲ ನಾನು, ಸ್ವಲ್ಪನೇ ವಸ್ತು ಅದೇ. ಅದು ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಹತ್ರ ಒಂದು ಶೇರ್ ಮಾಡ್ತೀನಿ ನಾನು. ಫಸ್ಟಿಗೆ ನಾನು ನಮಗೆ ನೈಟ್ ಡ್ರೆಸ್ ತರಲಿಕ್ಕೆ ಹೋಗಿದ್ದೆ, ನೈಟ್ ಡ್ರೆಸ್ ತೊಗೊಂಡು ಬಂದಿದ್ದೀನಿ ನೋಡಿ. ಈ ಥರ ಇದೆ ಇದು. ಇದು ಟಾಪ್ ಬರುತ್ತೆ ಈ ಥರ, ಇದು ಟಾಪ್ ಬರುತ್ತೆ, ಹಾಗೂ ಇದು ಪ್ಯಾಂಟ್. ತುಂಬಾ ಲೂಸ್ ಆಗಿ ತುಂಬ ಚೆನ್ನಾಗಿದೆ ಪ್ಯಾಂಟ್. ಮನೆಗೆ ಹಾಕಲಿಕ್ಕೆ ಒಳ್ಳೆಯದುಂಟು ಬಟ್ಟೆ ಇದು. ನನಗೆ ಒಂದು ಪೀಸ್ಗೆ 160 ರೂಪಾಯಿ ಬಿತ್ತು, ಸಾರಿ 166 ರೂಪಾಯಿ ಬಿತ್ತು ಒಂದು ಪೀಸ್ಗೆ. ಇದರಲ್ಲಿ 3 ಕಲರ್ ಸಿಗುತ್ತೆ. ಒಂದು ಈ ಕಲರ್ ಕಪ್ಪು, ಮತ್ತು ಇನ್ನೊಂದು ಸ್ವಲ್ಪ ಬ್ಲೂ ಕಲರ್. ಮನೆಗೆ ಹಾಕ್ಲಿಕ್ಕೆ ತುಂಬಾ ಒಳ್ಳೆಯದುಂಟು ಪ್ಯಾಂಟ್ ಮತ್ತು ಇದು ಪ್ಯಾಂಟ್ ಮತ್ತು ಇದು. ಮತ್ತು ನಾನು ನನಗೆ ಸ್ವಲ್ಪ ಲೆಗ್ಗಿನ್ಸ್ ತೊಗೊಂಡು ಬಂದೆ. ಲೆಗ್ಗಿನ್ಸ್ ಇರಲಿಲ್ಲ ಕೆಲವು, ಅದು ನನಗೆ ಒಂದು ಏನು ಪ್ಲಾಸ್ಟಿಕ್ ನೋಡಿ, ಒಂದು ಕೆಂಪು ಮತ್ತೊಂದು ಕಪ್ಪು ಒಂದು ಮತ್ತು ಪಿಂಕ್, 3 ಲೆಗ್ಗಿನ್ಸ್ ತಗೊಂಡು ಬಂದಿದ್ದೀನಿ. ಇದು ನನಗೆ ಒಂದು ಲೆಗ್ಗಿನ್ಸ್ಗೆ 130 ರೂಪಾಯಿ ಬಿತ್ತು. ತುಂಬಾ ಒಳ್ಳೆ ಕ್ವಾಲಿಟಿಯ ಲೆಗ್ಗಿನ್ಸ್ ಇದು. ನಾನು ಸುಮಾರು ಸಲ ಇದನ್ನು ಯೂಸ್ ಮಾಡಿದ್ದೀನಿ. ತುಂಬ ಸ್ಟ್ರೆಚ್ ಆಗಿ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ. ಮತ್ತು ಕಮ್ಮಿ ಕ್ವಾಲಿಟಿ ಹೇಳ್ತಾ ಡಬ್ಬ ಕ್ವಾಲಿಟಿ ಅಂಥದ್ದಲ್ಲ, ಇದು ಕಾಸ್ಟ್ಲಿದ್ದೇ ಇದು. ಇದು ನಾವು ಹೊರಗಡೆ ಮಾರಲಿಕ್ಕೆ ಹೋದರೆ 300-400 ರೂಪಾಯಿ ಆದರೂ ಇದೆ ಇದಕ್ಕೆ. ಅದರಲ್ಲಿ ರೇಟ್ ಸಹ ಉಂಟು, 300 ರೂಪಾಯಿ, 390 ಅಂತ ಹೇಳಿ. ಅಂದರೆ ಹೊರಗಡೆ 390ಕ್ಕೆ ಇದು ಮಾರ್ತಾರೆ. ತುಂಬ ದಪ್ಪ ಆಗಿ ತುಂಬಾ ಒಳ್ಳೆಯದುಂಟಿದು. ಅದು ಒಂದು 3 ಕಲರ್ ನಾನು ತೊಗೊಂಡು ಬಂದೆ, ಕೆಂಪು ಮತ್ತು ಬ್ಲ್ಯಾಕ್ ಮತ್ತೊಂದು ಪಿಂಕ್, 3 ಕಲರ್ ತೊಗೊಂಡು ಬಂದೆ ನಾನು. ಮತ್ತು ನಾನು 2 ಇದು ತೊಗೊಂಡು ಬಂದೆ ಟಾಪನ್ನು. ಮನೆಗೆ ಈಗ ಮಾರ್ಕೆಟಿಗೆ ಹೋಗುವಾಗೆಲ್ಲ ಟಾಪ್ ಬೇಕಾಗುತ್ತಲ್ಲ, ಅದರ ನಂತರ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ 2 ಟಾಪು. ಒಂದು ಟಾಪಿಗೆ ನನಗೆ 160 ರೂಪಾಯಿ ಬಿತ್ತು ನೋಡಿ. ಈ ಥರ ಇದೆ, ಫುಲ್ ಸ್ಲೀವ್ಸ್ ಇದು. ಒಂದು ಸ್ಟಿಚ್ ಹಾಕಿದರೆ ಸಾಕು, ತುಂಬಾ ಕಾಟನ್ ಇದು, ಕಲರ್ ಹೋಗುತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಯಾಕಂದರೆ ಇದು ಏನು ಥರದ್ದು ನಾನು ಸುಮಾರು ಸಲ ಉಪಯೋಗಿಸಿದ್ದೀನಿ, ತುಂಬಾ ಮೈಗೆ ಅಂಟಿಕೊಂಡು ತುಂಬಾ ಸ್ಮೂತಾಗಿ ಚೆನ್ನಾಗಿರುತ್ತೆ ಇದು ಹಾಕಲಿಕ್ಕೆ. ಮತ್ತೆ ಒಂದು ಈ ಕಲರಲ್ಲಿ ತೊಗೊಂಡು ಬಂದೆ. ಈ ಥರ ತೊಗೊಂಡು ಬಂದೆ. ತುಂಬ ಒಳ್ಳೊಳ್ಳೆ ಕ್ವಾಲಿಟಿದಿತ್ತು, ತುಂಬ ಒಳ್ಳೊಳ್ಳೆ ಡಿಸೈನ್ದಿತ್ತು. ಆದರೆ ನಾನು ಹೇಳಿದೆ ನೋಡಿ ನಿಮಗೆ, ಒಂದೇ ರೀತಿ ನಾವು ತೊಗೊಳ್ಬೇಕಾಗತ್ತೆ. 4 ಕಲ್ಲರ್ ಬರುತ್ತೆ, ಆದರೆ ಡಿಸೈನ್ ಒಂದೇ ಥರ ಬರುತ್ತೆ, ಅದು ಸರಿಯಾಗೋದಿಲ್ಲ ನನಗೆ. ಅದಕ್ಕೆ ನಾನು ಇಂಥದ್ದು, ಇದು ನನಗೆ ಮಾರ್ಕೆಟಿಗೆ ಎಲ್ಲ ಹೋಗುವಾಗ ತುಂಬಾ ಒಳ್ಳೆದಿರುತ್ತೆ, ಸೆಕೆ ಎಲ್ಲ ಆಗೋದಿಲ್ಲ, ತುಂಬ ಕಾಟನ್ ಇದು ಫುಲ್ಲು. ಹಾಗೆ ನಾನು ಇದನ್ನು ತೊಗೊಂಡು ಬಂದೆ. ಮತ್ತು ನಾನೊಂದು 3 ಕ್ಲಿಪ್ ತೊಗೊಂಡು ಬಂದಿದ್ದೀನಿ. ಇದು ಇಲ್ಲೆಲ್ಲ ಸಣ್ಣದು ಕ್ಲಿಪ್ ಹಾಕ್ತಾರೆ ನೋಡಿ, ಅಂಥದ್ದು ನನಗೆ ಬೇಕಿತ್ತು. ಇದು 3 ಕ್ಲಿಪ್ಪು, ಇದು 3 ಸೆಟ್ಟಿಗೆ ನನಗೆ 90 ರೂಪಾಯಿ ಬಿತ್ತು. ತುಂಬಾ ಚೆನ್ನಾಗಿದೆ ಇದು, 3 ಕಲರ್ ಉಂಟು. ಇದು ನಾನು ಸಿಂಗಲ್ ಸಿಂಗಲ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಹೋಲ್ಸೇಲಲ್ಲಿ ನಾನು ಸೆಟ್ ತೊಗೊಳ್ಬೇಕಾಗುತ್ತೆ. ಸಿಂಗಲ್ ಸಿಂಗಲಲ್ಲಿ ಬೇರೆ ಇರುತ್ತೆ, ಆದರೆ ನನಗೆ ಇದೇ ಬೇಕಿತ್ತು, ಅದಕ್ಕೆ ನಾನು ಇದು 3 ತೊಗೊಂಡೆ. 3ಕ್ಕೆ ನನಗೆ 90 ರೂಪಾಯಿ ಬಿತ್ತು. ಮತ್ತು ನಾನು ಇದು ಇಯರಿಂಗ್ ತೊಗೊಂಡೆ. ಇದು ನನಗೆ ತುಂಬಾ ಇಷ್ಟ ಇಂಥದ್ದು ಕಪ್ಪು ಇಯರಿಂಗ್. ನಾನು ನೋಡಿ ಈ ಥರದ್ದು ಸಹ ತುಂಬ ಟೈಮ್ ಆಗುತ್ತೆ, ಆದರೆ ಇದು ಎಂಥದ್ದು ಆಗೋದಿಲ್ಲ, ಕಲರ್ ಹೋಗೋದಿಲ್ಲ. ಈ ಥರ ಜುಮ್ಕಿ ಇದ್ದದೆಲ್ಲ ನನಗೆ ತುಂಬಾ ಇಷ್ಟ. ನಾನು ಇದು ತೊಗೊಂಡೆ, ಇದು ನನಗೆ 60 ರೂಪಾಯಿ ಬಿತ್ತು. ನಾನು ಇದೇ ಇಂಥದ್ದನ್ನೇ ನಾನು ಮೊನ್ನೆ ಜಾತ್ರೆಯಲ್ಲಿ ನೋಡಿದ್ದೆ. ಜಾತ್ರೆಯಲ್ಲಿ ನಾನು ಕೇಳಿದೆ ಅವ್ರ ಹತ್ರ, ಒಬ್ಬರು ಹೇಳಿದರು 120 ರೂಪಾಯಿ ಅಂತ, ಇನ್ನೊಂದು ಅಂಗಡಿಯಲ್ಲಿ ಕೇಳೋವಾಗ 100 ರೂಪಾಯಿ ಅಂತ ಹೇಳಿದರು. ಮತ್ತು ನಾನು ನೆಕ್ಸ್ಟ್ ಅವತ್ತು ತುಂಬ ರಶ್ ಇತ್ತು, ನೆಕ್ಸ್ಟ್ ಹೋಗುವಾಗ ತೊಗೊಳ್ತೀನಿ ಅಂತ ಹೇಳಿ ಸುಮ್ಮನಾದೆ. ಆದರೆ ಇವತ್ತು ನಾನು ಅಲ್ಲಿ ಬಟ್ಟೆ ತೊಗೊಳಕ್ಕೆ ಹೋಗೋ ಸೈಡಲ್ಲಿ ಫ್ಯಾನ್ಸಿ ಅಂಗಡಿ ಇತ್ತು, ಅಲ್ಲಿ ಹೋಗಿದೆ. ನಾನು ಹೋಲ್ಸೇಲ್ ಅಂಗಡಿ, ನಾನು ಅಲ್ಲಿಂದ ತೊಗೊಳ್ತೀನಿ, ಸುಮಾರು ಸಲ ತೊಗೊಂಡಿದ್ದೀನಿ. ಅಲ್ಲಿ ಹೋಗಿ ತೊಗೊಳ್ಳುವಾಗ ಅಲ್ಲಿ ಸಹ ಇದು ಇತ್ತು, ಸುಮಾರು ಡಿಸೈನ್ ಇತ್ತು. ಆದರೆ ನನಗೆ ಇದು ಇಷ್ಟ, ನನಗೆ ಇದು ಕೆಳಗಡೆ ಹೀಗೆ ಬೆಲ್ಸ್ ಥರ ಇರುತ್ತೆ ನೋಡಿ, ಅದು ತುಂಬಾ ಇಷ್ಟ. ಅದು ಅದಕ್ಕೆ ನಾನು ಇದು ತೊಗೊಂಡು ಬಂದೆ. ನಾನು ಹಾಕಿ ತೋರಿಸ್ತೀನಿ ನಿಮಗೆ ಇದು. ನೋಡಿ ತುಂಬ ಲೈಟ್ ವೆಯ್ಟ್ ಉಂಟು, ಏನು ಭಾರ ಇಲ್ಲ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ.
ತುಂಬ ಇಷ್ಟ ಆಯ್ತು ನನಗಿದು. ನಿಮ್ಮ ಯಾವುದೇ ಡ್ರೆಸ್ಗೂ ಇದು ಸೂಟ್ ಆಗುತ್ತೆ ನೋಡಿ, ಚಂದ ಕಾಣುತ್ತಾ ಇಲ್ವಾ? ಬರೆಸ್ತೆ ಇಂಥದ್ದೆಲ್ಲ ನನಗೆ ಇಷ್ಟ. ನಾನು ನೀವು ನೋಡಿದಿರಿ ಸುಮಾರು ಸರ್, ನಾನು ಸ್ವಲ್ಪ ಉದ್ದ ಉದ್ದ ಹಾಕ್ತಾ ಇರ್ತೀನಿ. ನನಗೆ ಇಷ್ಟ ಇಂಥದ್ದೆಲ್ಲ ನಾನು ಹಾಕಿದ್ದೆ ನೋಡಿ. ಆಮೇಲೆ ನಾನು ಇದು ಇಯರ್ಸ್ ತೊಗೊಂಡು ಬಂದೆ. ಇದು ಸೆಟ್ ಡ್ರಾಪ್ಸ್ ಬೇಕಾಗುತ್ತೆ ಅಂತ ಡ್ರೆಸ್ಸಿಗೆಲ್ಲ. ಇದು ಫುಲ್ ಸೆಟ್ಟಿಗೆ ನನಗೆ 72 ರೂಪಾಯಿ ಬಿತ್ತು, ಅಂದರೆ ಒಂದಕ್ಕೆ 7 ರೂಪಾಯಿ ಏನೋ ಬೀಳುತ್ತೆ, 7 ರೂಪಾಯಿ ಏನೋ ಬೀಳುತ್ತೆ ಒಂದು ಇದಕ್ಕೆ. ನಾನು ಇದು ಒಂದು ಸೆಟ್ಟನ್ನು ನಾನು ಇಟ್ಕೊಳ್ತೀನಿ, ಇನ್ನೊಂದು ಸೆಟ್ಟನ್ನು ನಾನು ನನ್ನ ಗಂಡನ ತಂಗಿ ನನ್ನ ಆದ್ನಿದ್ದಾರೆ ಅವಳಿಗೆ ಕೊಡ್ತೀನಿ. ಒಂದು ಸೆಟ್ ನಾನು ಇಟ್ಕೊಳ್ತೀನಿ. ಇದು ಸಹ ನನಗೆ ತುಂಬ ಇಷ್ಟ ಆಯಿತು. ಮನೆಯಲ್ಲಿ ನಾನು ಹೀಗೆ ಅಥವಾ ಯಾವ ಡ್ರೆಸ್ಸಿಗೆ ಸಹ ಇದು ಚೆನ್ನಾಗಿ ಕಾಣುತ್ತೆ, ಸೀರೆಗೆ ಯಾವುದಕ್ಕೆ ಸಹ. ಇದು ಸಹ ನಾನು ಹಾಕಿ ತೋರಿಸ್ತೀನಿ. ಇದರಲ್ಲಿ ಎಲ್ಲ ಕಲರ್ ಚೆನ್ನಾಗಿದೆ ನೋಡಿ. ಮತ್ತು ಇದು ಪ್ಲಾಸ್ಟಿಕ್ ಇದ್ದು ಇದು, ಹಾಗಾಗಿ ಎಂಥ ಕಿವಿಗೆ ಇದಾಗೋದಿಲ್ಲ, ಏನೂ ಆಗೋದಿಲ್ಲ ಅಷ್ಟಾಗಿ. ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ನಿಮಗೀಗ ಇದರಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಆದರೆ ನಾನು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ನಿಮಗೆಲ್ಲರಿಗೂ ಇಷ್ಟ ಆಯ್ತಾ ಅಂತ ಹೇಳಿ ನಾನು ತಗೊಂಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು ಇದು. ಇಂಥದ್ರೆ ನಾನು ಸುಮಾರು ಸಲ ತೊಗೊಂಡಿದ್ದೀನಿ ಬೇರೆ ಟೈಪಲ್ಲೆಲ್ಲ, ಈ ಸಲ ಈ ಟೈಪಲ್ಲಿ ಇತ್ತು, ನಾನು ಈ ಟೈಪ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಆಮೇಲೆ ಆಯಿತು, ಅಷ್ಟೇ ತೊಗೊಂಡಿದ್ದೆ. ಮತ್ತು ನಾನು ಕೆಲವು ಮನೆಗೆ ವಸ್ತುಗಳನ್ನು ತೊಗೊಂಡಿದ್ದೆ ಅಷ್ಟೇ. ಯಾರಿಗೆಲ್ಲ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ. ಟಾಪ್ಸ್ ಎಲ್ಲ ನಿಮಗೆ ಅಷ್ಟು ಇಷ್ಟ ಆಗಲಿಕ್ಕಿಲ್ಲ, ಆದರೆ ನನಗೆ ಅದು ತುಂಬಾ ಇಷ್ಟ ಅಂಥದ್ದು. ಸ್ಮೂತ್ ಬಟ್ಟೆ ತುಂಬ ಇಷ್ಟ ಕಾಟನಲ್ಲಿ. ಇಲ್ಲಿ ತುಂಬ ಸೆಕೆ ಅಲ್ವಾ, ಸೆಕೆಗೆ ಅಂಥದ್ದು ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ, ನನಗೆ ತುಂಬ ಇಷ್ಟ. ಮತ್ತು ಎರಡು ಸಹ ಹಾಕ್ತೀನಿ ನಾನು, ಒಂದು ಬೇರೆ ಒಂದು ಬೇರೆ ಹಾಕಿದ್ದೆ. ಇಂಥ ಸಾದಾ ಡ್ರಾಪ್ಸ್ ಇದ್ದರೆ, ಕಲರ್ ಕಲರ್ ಇದ್ದರೆ ಯಾವ ಡ್ರೆಸ್ಸಿಗೆ ಸಹ ನಾವು ಆವಾಗವಾಗ ಹಾಕ್ಬೋದು ನೋಡಿ, ಚೆಂದ ಕಾಣುತ್ತೆ ಅಲ್ವಾ. ನಿಮಗೆ ಇಷ್ಟ ಆಯಿತಾ ಹೇಳಿ ನನಗೆ. ಆಮೇಲೆ ಈ ಥರ ಹೋಲ್ಸೇಲಲ್ಲಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿಗೆಲ್ಲ ಆಗುತ್ತೆ, ನಾನು ಹೆಚ್ಚಾಗಿ ಹಾಗೆ ತೊಗೊಳ್ಳೋದು. ಸ್ವಲ್ಪ ಜಾಸ್ತಿ ಸೆಟ್ ತೊಗೊಳ್ಬೇಕಾಗುತ್ತೆ ನಾವು, ಆದರೆ ಸೆಟ್ ತೊಗೊಂಡ್ರೆ ಪರವಾಗಿಲ್ಲ. ಈಗ ಒಂದು ನನಗೆ ಅನಿಸುತ್ತೆ, ಇದು ಒಂದು ಸೆಟ್ ನಾವೀಗ ಹೊರಗೆ ತೊಗೊಂಡ್ರೆ ಒಂದಕ್ಕೆ 10 ರೂಪಾಯಿ ಆದರೂ ಇರ್ಬೋದು. ನನಗೆ ಒಂದಕ್ಕೆ 7 ರೂಪಾಯಿ ಥರ ಸಿಕ್ತು, ಪರವಾಗಿಲ್ಲ. 3 ರೂಪಾಯಿ ಉಳಿದ್ರು, ನನಗೆ ಇಷ್ಟು ಸೆಟ್ ಸಿಕ್ಕಿದೆ ಅದರಲ್ಲಿ, 3 ರೂಪಾಯಿ ಉಳಿದ್ರು ದೊಡ್ಡದೇ ನಮಗೆ. ಹೆಂಗಸರಿಗೆ ಏನು ಹೇಳ್ತೀರಾ ಹೇಳಿ ನೋಡಿ. ನಾನು ಒಂದು ಡ್ರೆಸ್ಸನ್ನು ಹಾಕಿ ಸಹ ತೋರಿಸಿದೆ ನಿಮಗೆ, ಸರಿಯಾಗಿ ಫಿಟ್ಟಿಂಗ್ ಉಂಟು ನನಗೆ. ಒಂದು ಸ್ಟಿಚ್ ಹಾಕಿದರೆ ಆಯಿತು ಅಷ್ಟೇ. ಇದು ಕಲರ್ ನನಗೆ ಸೂಟ್ ಆಗುತ್ತಾ ಇಲ್ವಾ ಹೇಳಿ ಹೇಳಿ ಪ್ಲೀಸ್. ಯಾಕೆಂದರೆ ನನಗೆ ಇಷ್ಟ ಇದು ಕಲರ್, ಡಾರ್ಕ್ ಕಲರ್ ಇಷ್ಟ, ಗ್ರೀನ್ ಕಲರ್. ನನ್ನ ಹತ್ರ ಮೊದಲೊಂದಿತ್ತು, ಅದು ಈಗ ಓಲ್ಡಾಗಿ ಹೋಗಿದೆ, ಅದಕ್ಕೆ ನಾನು ಈ ಕಲರಲ್ಲಿ ಒಂದು ತಗೊಂಡೆ. ಮತ್ತು ನನ್ನ ಸೈಜಲ್ಲಿ ಇವತ್ತು ನಾನು ಹೋಗುವಾಗ ಸುಮಾರು ಖಾಲಿಯಾಗಿತ್ತು, ಮತ್ತು ಕೆಲವು ನನ್ನ ಹತ್ರ ಇದ್ದ ಕಲರೇ ಇತ್ತು, ಅದಕ್ಕೆ ನನಗೆ ಎರಡು ಸಿಕ್ತು ಕಲರ್. ಮತ್ತು ಕೆಲವು ಡಲ್ ಕಲರಲ್ಲಿ ಇತ್ತು, ಅದು ನಾನು ತಗೊಳ್ಳಿಲ್ಲ. ನನಗಿದು ಸೂಟ್ ಆಗ್ತದಾ ಇಲ್ವಾ ಹೇಳಿ, ನಿಮಗೆ ಇಷ್ಟ ಆಯ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ತುಂಬ ಕಮ್ಮಿಯಲ್ಲಿ ಆಗ್ಬೋದು, 160 ರೂಪಾಯಿಗೆ ಡಬಲ್ XL ಸಿಗೋದು ದೊಡ್ಡ ವಿಚಾರನೇ. ಯಾಕೆಂದರೆ ನನ್ನ ಸೈಜಲ್ಲಿ ಕೆಲವು ಬಟ್ಟೆಗಳು ಕೆಲವೊಮ್ಮೆ ಸಿಗುವುದಿಲ್ಲ. ಪರವಾಗಿಲ್ಲ, ಮಾರ್ಕೆಟಿಗೆಲ್ಲ ಹೋಗುವಾಗ ಸಾಧಾರಣ ಬಟ್ಟೆ ಸಾಕಲ್ವಾ. ಆಮೇಲೆ ನಾನು ಇವತ್ತು ಸಂಜೆ ವ್ಲಾಗ್ ಎಲ್ಲ ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲದಿದ್ರೆ ಇದನ್ನು ಇಷ್ಟಕ್ಕೆ ನಾನು ಎಂಡ್ ಮಾಡ್ತೀನಿ ಅಂತ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮಧ್ಯಾಹ್ನ ಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು, ನನ್ನದು ಆಫೀಸ್ ಕೆಲಸ ಉಂಟು. ನಾನು ಹೇಳಿದೆ ನಿಮಗೆ ನಾನು ಆನ್ಲೈನಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ. ಅದು ಸ್ವಲ್ಪ ನನಗೆ ಮಧ್ಯಾಹ್ನ ಮೇಲೆ 2 ದಿನದಿಂದ ನಾನು ಹುಷಾರಿಲ್ಲ, ಅದು ಸ್ವಲ್ಪ ಗಂಟಲು ನೋವಿತ್ತು, ತುಂಬ ಫೋನಲ್ಲಿ ನನಗೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ವಲ್ಪ ಡ್ರಾಪ್ ಮಾಡಿದ್ದೆ. ಈಗ ಅದು ನನಗೆ ತುಂಬ ಲಾಂಗ್ ಲಿಸ್ಟ್ ಆಗಿದೆ, ಅವ್ರ ಹತ್ರ ಎಲ್ಲ ಈಗ ನನಗೆ ಕಾಲ್ ಮಾಡಿ ಎಲ್ಲರ ಹತ್ರ ಮಾತಾಡಲಿಕ್ಕಿದೆ. ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡೋದಿಲ್ಲ. ಇವತ್ತು ಇಷ್ಟು ಸಣ್ಣ ವ್ಲಾಗ್ ಮಾಡಿದ್ದೀನಿ ನಾನು, ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ.
ನಾಳೆ ನೋಡೋಣ, ಒಳ್ಳೆಯ ವ್ಲಾಗ್ ಮಾಡ್ತೀನಿ. ಆದರೆ ಮತ್ತೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ದಿನಾನೂ ನನಗೆ. ಒಂದು ತಿಂಗಳಾಯಿತು ನಾನು ಸ್ಟಾರ್ಟ್ ಮಾಡಿ, ಅಷ್ಟೇ ಸರಿಯಾಗಿ ಒಂದು ತಿಂಗಳು ಸಹ ಆಗಲಿಲ್ಲ. ಆದರೆ ನನಗೆ ತುಂಬಾ ದೊಡ್ಡದು, 80 ಚಿಲ್ಲರೆ ಜನ ಆಗಿದ್ದಾರೆ ನನ್ನೊಟ್ಟಿಗೆ ಸೇರಿದ್ದಾರೆ, ನನ್ನ ಕುಟುಂಬದವರಾಗಿದ್ದಾರೆ, ನನ್ನ ಮಧ್ಯಮ ಕುಟುಂಬದವರಾಗಿದ್ದಾರೆ 80 ಜನರು. ನೀವು ನನಗೆ ತುಂಬಾ ಖುಷಿಯಾಗ್ತಾ ಇದೆ. 80 ಜನ ಎಂದರೆ ಕಮ್ಮಿ ಅಲ್ಲ. 80 ಜನ ನನಗೆ ಗುರುತಿಸ್ತಾರೆ, ನನ್ನನ್ನು ನನ್ನ ವಿಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ದೊಡ್ಡನೇ ವಿಚಾರ ಅದು. ಹೀಗೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರಿ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ ನನಗೆ, ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡಿ ನೀವು. ಯಾಕೆಂದರೆ ನನಗೆ ಬೇರೆ ಯಾರಿಲ್ಲ, ತುಂಬ ಫ್ರೆಂಡ್ಸ್ ಎಲ್ಲ ಯಾರಿಲ್ಲ. ನಾನು ಅವ್ರ ಹತ್ರ ಹೋಗಿ ಹೇಳೋಣ, ಇವ್ರ ಹತ್ರ ಹೋಗಿ ಹೇಳೋಣ ಅಂದರೆ ನನಗೆ ಯಾರಿಲ್ಲ, ನಾವೇ ಇರುವುದು. ನಾವು ಈಗ ನೀವು 80 ಜನ ಸೇರಿದ್ರೆ ನನಗೆ ಅದೇ ದೊಡ್ಡದು. ನೀವೇ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನನ್ನ ಚಾನಲ್ ವಿಚಾರ ಹೇಳಿ, ಅವ್ರಿಗೆ ಇಷ್ಟ ಆದರೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮತ್ತು ನನಗೆ ಗೊತ್ತಿಲ್ಲ ನಾನು ಯಾವ ಥರ ಮಾಡ್ತಾ ಇದ್ದೀನಿ, ನಾನು ಯಾವ ಥರ ಇದ್ದೆ ಅದೇ ಥರ ತೋರಿಸ್ತಾ ಇರ್ತೀನಿ, ಮಾಡ್ತಾನೆ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ ನಿಮ್ಮ ಜೊತೆ. ತುಂಬ ಓವರಾಗಿ ಏನು ತೋರಿಸೋಣ ಅಂತ ಹೇಳಿದರೆ ನನಗೆ ಅದು ಎಂತ ಮಾಡೋದು ನನಗೆ ಗೊತ್ತಾಗೋದಿಲ್ಲ. ಒಟ್ಟಾರೆ ನಾನು ಮಾಡ್ತಾನೆ ಇರ್ತೀನಿ, ನಾನು ದಿನ ಏನು ಮಾಡ್ತೀನಿ, ಎಂತ ತೊಗೊಳ್ತೀನಿ, ಏನು ಮಾಡ್ತೀನಿ ಅದನ್ನೇ ತೋರಿಸ್ತಾ ಇರ್ತೀನಿ. ನಿಮಗೆ ಲೈಕ್ ಆಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ಆಗ್ಬೋದು, ಅದಕ್ಕೋಸ್ಕರ ಅಲ್ವಾ ಇಷ್ಟು ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಬೋರಿಂಗ್ ಆದರೆ ಸಹ ಹೇಳಿ ನನಗೆ, ಮೇಡಮ್ ಬೋರ್ ಆಗ್ತಾ ಉಂಟು ಅಥವಾ ಸಿಸ್ಟರ್ ನಿಮ್ಮದು ಬೋರ್ ಆಗ್ತಾ ಉಂಟು, ಸ್ವಲ್ಪ ಏನಾದರೂ ಮಾಡಿ ಹಾಗೆ ಅಂತ ಹೇಳಿದರೆ ನನಗೆ ಖುಷಿ. ಮತ್ತು ಕೆಲವು ಏನಾದರೂ ನಿಮಗೆ ಸಜೆಷನ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ, ಯಾವ ಟಾಪಿಕ್ ಮೇಲೆ ಆದರೂ ನಿಮಗೆ ಐಡಿಯಾ ಇದ್ದರೆ ಆ ಟಾಪಿಕ್ ಸಹ ನೀವು ಸಜೆಷನ್ ಬಾಕ್ಸಲ್ಲಿ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನೋಡ್ತೀನಿ. ನನಗೆ ಸಹ ಐಡಿಯಾ ಸಿಗುತ್ತೆ ನಾನು ಯಾವ ಥರ ಮಾಡಬೇಕಂತ ಹೇಳಿ. ಯಾಕೆಂದರೆ ನನಗಿಂತ ತುಂಬ ಗೊತ್ತಿದ್ದವರು ಇದ್ದಾರೆ, ಅವರು ಎಲ್ಲ ನನಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದರೆ, ಹೇಳಿದರೆ, ಸಜೆಷನ್ ಮಾಡಿದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಿಮಗೆ ಯಾವುದಾದ್ರೂ ಟಾಪಿಕ್ ಇದ್ದರೆ ನಿಮ್ಮ ಹತ್ರ, ಈ ಟಾಪಿಕಲ್ಲಿ ಮಾಡಿ ಸಿಸ್ಟರ್ ಅಂತ ಹೇಳಿದರೆ ನಾನು ಸಾಧ್ಯವಾದರೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಸಣ್ಣದಾಗಿ ಇವತ್ತು ಮಾಡಿದ್ದೀನಿ, ಸಂಜೆ ಎಲ್ಲ ನಾನು ಎಂತ ಮಾಡ್ತಾ ಇಲ್ಲ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ದಯವಿಟ್ಟು ನನಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿದರೆ ಸಾಕು ಅಷ್ಟೇ, ಅದಕ್ಕೇನು ನಿಮಗೆ ದೊಡ್ಡ ಖರ್ಚು ಬೀಳೋದಿಲ್ಲ. ಇಷ್ಟು ಡಾಟಾ ಎಲ್ಲ ಹಾಕ್ತೀರಾ, ಇಷ್ಟು ಖರ್ಚು ಮಾಡ್ತೀರಾ, ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿಬಿಡಿ. ಹಾಗೂ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಸಹ ಒತ್ತಿ, ಯಾವಾಗ ನನ್ನ ವೀಡಿಯೋ ನಿಮಗೆ ಸಿಗುತ್ತೆ, ಯಾವಾಗ ನಾನು ದಿನ ಅಪ್ಲೋಡ್ ಮಾಡುವ ವೀಡಿಯೋ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನಿನ್ನು ಹೋಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.